ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಈದ್ ಮಿಲಾದ್ ಸಂಭ್ರಮದಲ್ಲಿ ಮುಸ್ಲಿಮರು ಚಿಂತಾಮಣಿ ನಗರ ಸೇರಿದಂತೆ ತಾಲೂಕಿನಲ್ಲಿ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಮಸೀದಿಗಳನ್ನು ಮುಸ್ಲಿಂ ಬಾಂಧವರು ಸೋಮವಾರ ರಾತ್ರಿ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಿದಲ್ಲದೆ ಮಸೀದಿಗಳ ಒಳಗೆ ಸಹ ಹೂಗಳಿಂದ ಅಲಂಕರಿಸಿ ಕೋವಿಡ್ ಮುಂಜಾಗ್ರತಾ ಕ್ರಮದಂತೆ ಮಸೀದಿಗಳಲ್ಲಿ ಮಂಗಳವಾರ ಬೆಳಗ್ಗೆ ಪ್ರಾರ್ಥನೆ ಸಲ್ಲಿಸಿದರು. ಪ್ರವಾದಿ ಮೊಹಮ್ಮದ್ ಜನ್ಮದಿನದ ಅಂಗವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತಿದ್ದು ಕೋವಿಡ್ ಮುಂಜಾಗ್ರತಾ ಕ್ರಮವಾಗಿ ಈ ವರ್ಷವೂ ಹಬ್ಬದ ಆಚರಣೆ ಸರಳವಾಗಿತ್ತು. ಸಾಮೂಹಿಕ ಮೆರವಣಿಗೆ, ಸಭೆ ಸಮಾರಂಭಗಳು, ಧ್ವನಿವರ್ಧಕಗಳ ಬಳಕೆಯನ್ನು ಜಿಲ್ಲಾ ಮತ್ತು ತಾಲೂಕು ಆಡಳಿತ ನಿರ್ಬಂಧಿಸಿತ್ತು. ಹಾಗಾಗಿ ಹಬ್ಬದ ಸಂಭ್ರಮ ಮಸೀದಿ ಮನೆಗಳಿಗೆ ಮಾತ್ರ ಸೀಮಿತವಾಗಿತ್ತು. ಮಸೀದಿಗಳಲ್ಲಿ ಪ್ರಾರ್ಥನೆ, ವಿಶೇಷ ಪ್ರವಚನ ನಡೆಯಿತು. ಮನೆಗಳಲ್ಲಿ ಮಹಿಳೆಯರು, ಮಕ್ಕಳು ಸೇರಿದಂತೆ ಎಲ್ಲರೂ ಪ್ರಾರ್ಥನೆ ಹಾಗೂ ಕುರಾನ್ ಪಠಣ ಮಾಡಿದ್ದಾರೆ. ಹಬ್ಬದ ಅಂಗವಾಗಿ ನಗರವೂ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳ ಮಸೀದಿಗಳ ದರ್ಗಾಗಳಲ್ಲಿ ವಿಶೇಷ ದೀಪಾಲಂಕಾರ ಮಾಡಲಾಗಿತ್ತು. ಹಬ್ಬದ ಅಂಗವಾಗಿ ಕೆಲವು ಮಸೀದಿಗಳಲ್ಲಿ ವಿಶೇಷ ಪ್ರವಚನ ಸಹ ಹಮ್ಮಿಕೊಳ್ಳಲಾಗಿತ್ತು. ಧರ್ಮಗುರುಗಳು ಪ್ರವಾದಿ ಅವರ ಜೀವನ ತತ್ವ ಆದರ್ಶಗಳ ಸಂದೇಶವನ್ನು ಸಮುದಾಯದ ಜನರಿಗೆ ತಿಳಿಸಿಕೊಟ್ಟರು. ಇನ್ನು ನಗರದ ಚೌಡರೆಡ್ಡಿಪಾಳ್ಯದ ಆಜಾ ಮದೀನ್ ಮಸೀದಿಯ ಧರ್ಮಗುರುಗಳಾದ ಹಜರತ್ ಮೌಲಾನಾ ಮನೀಫ್ ರಜಾ ಮಾತನಾಡಿ, ಶಾಂತಿ ನಮ್ಮ ಉಸಿರಾಗಬೇಕು, ಅಲ್ಲಾಹು ಸಕಲ ಜೀವರಾಶಿಗೆ ಒಳಿತನ್ನು ಕರುಣಲಿಸಿದ್ದಾರೆ ಎಂಬ ನಂಬಿಕೆಯಲ್ಲಿ ಹಬ್ಬವನ್ನು ಕೋವಿಡ್ ಹಿನ್ನೆಲೆಯಲ್ಲಿ ಸರಳದಿಂದಲೇ ಆಚರಿಸಲಾಗುತ್ತಿದೆ. ಅಲ್ಲದೆ ಮಹಾಮಾರಿ ಕೊರೋನಾ ಆದಷ್ಟು ಬೇಗ ತೊಲಗಿ ಜನರು ನೆಮ್ಮದಿಯಿಂದ ಜೀವನ ಮಾಡುವಂತೆ ಪ್ರೇರೇಪಿಸುವಂತೆ ಕೋರಿ ಇಂದು ಪ್ರಾರ್ಥನೆ ಸಹ ಮಾಡಲಾಯಿತು ಎಂದರು. ಆಮದ್ ನಾರೆ ತಕ್ಬೀರ್ ಅಲ್ಲಾಹು ಅಕ್ಬರ್ ನಾರೆ
ಹಾಂಗ.